my dear students. Yes, in the previous class I will completed my family lesson. Chapter number 4 I will completed up to my family exercise part also 190. Yes, today I will take food we eat. Food we eat. ऊट मार्तीवी एन मार्ती ना आहार पदार्थ ना ऊट मार्तीवी all living things need food to grow and live. Food gives us energy, it helps us to stay healthy. We need to eat different kinds of food to stay healthy. We get all the food from the plants and animals. ಈಗ ನಾವು ನಮಗೆ ಹೆಲ್ದಿ ಆಗಿರಬೇಕು ಅಂದ್ರೆ ಊಟ ಮಾಡಬೇಕು. ಎದರಿಂದ ಸಿಗುತ್ತೆ ಊಟ? ತರಕಾರಿಯಿಂದ ಸಿಗುತ್ತೆ. ತರಕಾರಿ ತಿಂದರೆ ಊಟ ಮಾಡಿದರೆ ನಮಗೆ ಎನರ್ಜಿ ಬರುತ್ತೆ, ನಾವು ಎತ್ತರ ಆಗ್ತೀವಿ. ಊಟ ಮಾಡಲಾರ್ದವ್ರು ನೋಡ್ರಿ ಹೆಂಗೆ ಗಿಡಗಿಡಿಕಿರ್ತಾರ ಅಂದರೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಅವರಲ್ಲಿ ಇರಲ್ಲ. ಅರ್ಥ ಆಯ್ತಾ? ಅದು ಈ ನೋಡಿರಲಿ, ಕೆಲವೊಂದು ತರಕಾರಿಗಳನ್ನು ನಾವು ಫುಡ್ ಫ್ರಮ್ ಪ್ಲಾಂಟ್ಸ್ ಇದರಿಂದ ಪಡಿತೀವಿ, ಗಿಡಗಳಿಂದ ಪಡಿತೀವಿ. ಕೆಲವೊಂದನ್ನು ಇದರಿಂದ ಪಡಿತೀವಿ, ಫುಡ್ ಫ್ರಮ್ ಅನಿಮಲ್ಸ್ ಪ್ರಾಣಿಗಳಿಂದ ಕೆಲವೊಂದು ತರಕಾರಿಗಳನ್ನು ಪಡಿತೀವಿ. ನೋಡ್ರಿ ಇಲ್ಲಿ ಕೈಂಡ್ಸ್ ಆಫ್ ಫುಡ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ ಹೆಲ್ಪ್ ಈಸ್ ಇನ್ ಡಿಫ್ರೆಂಟ್ ವೇಸ್. ಸಮ್ ಗಿವ್ಸ್ ಅಸ್ ಎನರ್ಜಿ, ಸಮ್ ಹೆಲ್ಪ್ಸ್ ಅಸ್ ಟು ಗ್ರೋ, ಸಮ್ ಪ್ರೊಟೆಕ್ಟ್ ಅವರ್ ಬಾಡೀಸ್ ಫ್ರಮ್ ದ ಡಿಸೀಜಸ್. ಕೆಲವೊಂದು ತರಕಾರಿಗಳು ಕ್ಯಾರೆಟ್ ತಿನ್ನೋ, ನೀವು ದಿನಾ ಕ್ಯಾರೆಟ್ ತಿನ್ಕೊಂಡು ತಿಂದ್ರೆ ನಿಮ್ಗೆ ಏನಾದರೂ ಒಂದು ಕೊರತೆ ಆಗುತ್ತೆ. ಕೆಲವೊಂದು ತರಕಾರಿಗಳು ಏನಾಗ್ತವೆ, ಕೆಲವೊಂದು ಐಟಮ್ಸ್ ಏನಾಗ್ತವೆ ನಮ್ಗೆ ಎತ್ತರ ಮಾಡ್ತವೆ, ಕೆಲವೊಂದು ಐಟಮ್ಸ್ ಏನಾಗುತ್ತೆ ಬಾಡಿ ಸ್ಟ್ರಾಂಗ್ ಮಾಡುತ್ತೆ, ಕೆಲವೊಂದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರೋಗಗಳನ್ನು ವಾಸಿ ಮಾಡ್ತವೆ. ಅರ್ಥ ಆಯ್ತಾ ಮಕ್ಕಳ? ಒಂದೇ ಟೈಪ್ ಫುಡ್ ತಿನ್ನಬೇಡ್ರಿ, ಡಿಫ್ರೆಂಟ್ ಡಿಫ್ರೆಂಟ್ ವೆಜಿಟೇಬಲ್ಸ್ ಫ್ರೂಟ್ಸ್ ಮತ್ತು ಎನರ್ಜಿ ಕೊಡ್ತಕ್ಕಂಥ ಮಿಲ್ಕ್ ಕುಡೀರಿ. ಅರ್ಥ ಆಯ್ತಾ? ಓಕೆ. ಎನರ್ಜಿ ಗಿವಿಂಗ್ ಫುಡ್, ಶಕ್ತಿನ ಕೊಡ್ತಕ್ಕಂಥ ಫುಡ್ ಯಾವ್ಯಾವವು? ಫುಡ್ ಲೈಕ್ಸ್ ಪೊಟ್ಯಾಟೋಸ್, ಬ್ರೆಡ್, ಶುಗರ್, ಬಟರ್, ಆಯಿಲ್ ಆ್ಯಂಡ್ ಸ್ವೀಟ್ಸ್ ಗಿವ್ಸ್ ಅಸ್ ಎ ಲಾಟ್ ಆಫ್ ಎನರ್ಜಿ. ಸಚ್ ಫುಡ್ ಆರ್ ಕಾಲ್ಡ್ ಎನರ್ಜಿ ಗಿವಿಂಗ್ ಫುಡ್ಸ್. ಇಲ್ಲಿ ಕೊಟ್ಟಾರ ನೋಡ್ರಿ ಮಕ್ಕಳ, ಇದು ಎನರ್ಜಿ ಗಿವಿಂಗ್ ಫುಡ್ ಯಾವ್ಯಾವವು? ಬ್ರೆಡ್, ಶುಗರ್, ಆಯಿಲ್, ಬಟರ್ ಬೆಣ್ಣೆ, ಸ್ವೀಟ್ಸ್ ಸ್ವೀಟ್, ಪೊಟ್ಯಾಟೋ. ಇವೇನಾಗುತ್ತೆ ನಮ್ಮ ದೇಹಕ್ಕೆ ಎನರ್ಜಿ ಕೊಡ್ತಕ್ಕಂಥ ಫುಡ್. ಆಯಿಲ್ ಐಟಮ್ ತಿಂದರೆ ಎನರ್ಜಿ ಆಗುತ್ತೆ, ಭಾಳ ತಿನ್ನಬೇಡ್ರಿ ಬೊಜ್ಜು ಬರುತ್ತೆ. ಬ್ರೆಡ್, ಶುಗರ್, ಸ್ವೀಟ್ಸ್. ಓಕೆ. ನೆಕ್ಸ್ಟ್ ಬಾಡಿ ಬಿಲ್ಡಿಂಗ್ ಫುಡ್. ಏನು ಬಾಡಿ ಬಿಲ್ಡಿಂಗ್ ಫುಡ್ ಅಂತಂದರೆ, ದ ಬಾಡಿ ಅಂದರೆ ಏನಂದರೆ ಗ್ರೋ, ಎತ್ತರ ಆಗತಕ್ಕಂಥದ್ದು. ಬಿಲ್ಡಿಂಗ್ ಅಂದರೆ ಎತ್ತರ ಆಗೋದು. ದ ಫುಡ್ಸ್ ದಟ್ ಹೆಲ್ಪ್ಸ್ ಟು ಗ್ರೋ ವೆಲ್ ಆ್ಯಂಡ್ ಮೆನಿ ಆರ್ ಬೋನ್ಸ್ ಆ್ಯಂಡ್ ಮಸಲ್ಸ್ ಸ್ಟ್ರಾಂಗ್ ಆರ್ ಕಾಲ್ಡ್ ಬಾಡಿ ಬಿಲ್ಡಿಂಗ್ ಫುಡ್ಸ್. ಸಮ್ ಆಫ್ ದ ಬಾಡಿ ಬಿಲ್ಡಿಂಗ್ ಫುಡ್ಸ್ ಆರ್ ಪಲ್ಸಸ್, ಬೀನ್ಸ್, ಎಗ್ಸ್, ಮಿಲ್ಕ್, ನಟ್ಸ್ ಎಕ್ಸೆಟ್ರಾ. ನೋಡ್ರಿ ಇಲ್ಲಿ ಮಕ್ಕಳ, ಇಲ್ಲಿ ನೋಡ್ರಿ ಇಲ್ಲಿ ಏನಿದೆ, ಇದು ಸಮ್ ಆಫ್ ದ ಪಲ್ಸಸ್. ಪಲ್ಸಸ್, ಎಗ್ಸ್, ಬೀನ್ಸ್, ಮಿಲ್ಕ್, ರಾಗಿ ಐಟಮ್ಸ್, ನಟ್ಸ್, ಕಾಳು ಕಡಿ, ಆಮೇಲೆ ಏನು ಗೋಡಂಬಿ, ಬೀನ್ಸು, ಮಿಲ್ಕ್, ಎಗ್, ಈ ಐಟಮ್ಸ್ ಏನಿರ್ತಾವಲ್ಲ ನಮ್ಮನ್ನು ಏನಾಗುತ್ತೆ ಎತ್ತರಕ್ಕೆ ಅಂದರೆ ಗ್ರೋ ಎತ್ತರ ಮಾಡ್ತಕ್ಕಂಥ ಫುಡ್ಸ್. ಪ್ರೊಟೆಕ್ಟಿವ್ ಫುಡ್ಸ್ ರಕ್ಷಣೆ ಮಾಡ್ತಕ್ಕಂಥ ಫುಡ್ಸ್. ದ ಫುಡ್ಸ್ ದಟ್ ಪ್ರೊಟೆಕ್ಟ್ ಅಸ್ ಫ್ರಮ್ ದ ಡಿಸೀಸಸ್ ಆರ್ ಕಾಲ್ಡ್ ಪ್ರೊಟೆಕ್ಟಿವ್ ಫುಡ್ಸ್. ದೇ ಹೆಲ್ಪ್ ಅಸ್ ಟು ರಿಮೇನ್ ಹೆಲ್ದಿ. ದೀಸ್ ಇನ್ಕ್ಲೂಡ್ಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಇಂಥದೇ ಫ್ರೂಟು ಇಂಥದೇ ವೆಜಿಟೇಬಲ್ ಅಂತಿಲ್ಲ, ಎಲ್ಲ ಟೈಪು ನಾವು ತಿಂತಾ ಇರಬೇಕು. ಯಾವ ಟೈಪಲ್ಲಿ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ರೋಗ ವಾಸಿ ಆಗುತ್ತೆ ಗೊತ್ತಿಲ್ಲ, ಅದಕ್ಕೆ ಸಮ ಫ್ರೂಟ್ಸ್ ತಿನ್ನಿರಿ, ಆಲ್ ವೆಜಿಟೇಬಲ್ಸ್ ತಿನ್ನಿರಿ. ಇಲ್ಲಿವರೆಗೂ ಸಾಕು, ಭಾಳ ಮಾಡಿದ್ರೆ ನಿಮಗೆ ಅರ್ಥ ಆಗೋಂಗಿಲ್ಲ ಮಕ್ಕಳ. ಓಕೆ, ಬಾಯ್.